ವೀಕ್ಷಕರ ಮಿಸ್ಟರಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೆಲ್ಲ ಈ ಭೂಮಿಗೆ ಬರುವುದಕ್ಕೂ ಮೊದಲು ಈ ಭೂಮಿ ಮೇಲೆ ಕೋಟಿಗಟ್ಟಲೆ ಜನರು ವಾಸಿಸಿದ್ದಾರೆ. ನಮಗೆ ಗೊತ್ತಿಲ್ಲದೆ ಇರುವಂತಹ ಹಲವಾರು ವಿಷಯಗಳು ಅವರಿಗೆ ಗೊತ್ತಿದೆ. ಅವರಿಗೆ ಗೊತ್ತಿರುವಂತಹ ಎಲ್ಲ ವಿಷಯಗಳನ್ನು ಒಂದು ಪೇಪರ್ನಲ್ಲಿ ಬರೆದಿಟ್ಟರೆ ಹಲವಾರು ವರ್ಷಗಳ ನಂತರ ಅವು ಅಳಿಸಿ ಹೋಗುವ ಸಾಧ್ಯತೆಗಳಿದೆ. ಹೀಗಾಗಿ ಅವರು ಆ ರಹಸ್ಯಗಳನ್ನು ಒಂದು ಪೇಂಟಿಂಗ್ಸ್ನಲ್ಲಿ ನಿಗೂಢ ರೀತಿಯಲ್ಲಿ ತಿಳಿಸಿದರು. ಎಷ್ಟೇ ವರ್ಷವಾದರೂ ಒಂದು ಪೇಂಟಿಂಗ್ಸ್ ಪೇಂಟಿಂಗ್ಸ್ ಆಗಿಯೇ ಇರುತ್ತದೆಂದು. ಆ ರೀತಿಯಲ್ಲಿ ದೊಡ್ಡ ಸುಳಿವುಗಳನ್ನು ನಿಗೂಢವಾಗಿಟ್ಟಿರುವ ಪೇಂಟಿಂಗ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಹಲವು ವರ್ಷಗಳ ಹಿಂದೆ ಎಲ್ಲರೂ ಮಂಗನ ರೀತಿಯಲ್ಲಿಯೇ ಇದ್ದರು. ಮಂಗನಿಂದ ಮಾನವರಾದರು ಅಂತ ಹೇಳಲಾಗುತ್ತಿದ್ದು, ಬೇರೆ ಗ್ರಹದಿಂದ ಬಂದ ಅನ್ಯ ಗ್ರಹ ಜೀವಿಗಳು ನಮಗೆ ಹಲವಾರು ವಿಷಯಗಳನ್ನು ತಿಳಿಸಿ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿ 6 ಅಡಿ ಇರುವ ಮನುಷ್ಯರನ್ನಾಗಿ ಮಾಡಿದರು ಅಂತ ಒಂದು ಥಿಯರಿ ಇದೆ. ಅದನ್ನು ಕೆಲವರು ನಂಬುತ್ತಿದ್ದಾರೆ. ಈ ಥಿಯರಿಯನ್ನು ನಂಬುವವರು ಏನನ್ನ ಉದಾಹರಣೆಯಾಗಿ ಕೊಡುತ್ತಾರಂದರೆ, ಈಜಿಪ್ಟ್ನಲ್ಲಿ ಪಿರಮಿಡ್ಸ್ಗಳಿದೆಯಲ್ಲ, ಇವತ್ತಿರುವ ವಾಸ್ತುಶಿಲ್ಪಿಗಳು ಹಾಗೂ ಸಿವಿಲ್ ಇಂಜಿನಿಯರ್ಗಳಿಗೆ ಆಧುನಿಕ ಉಪಕರಣಗಳನ್ನು ಕೊಟ್ಟರೂ ಕೂಡ ಈ ರೀತಿ ಇನ್ನೊಂದು ಪಿರಮಿಡ್ ಕಟ್ಟಲು ಸಾಧ್ಯವಿಲ್ಲವಂತೆ. ಆದರೆ ಹಲವು ವರ್ಷಗಳ ಹಿಂದೆ ವಿದ್ಯುತ್ತೇ ಇಲ್ಲದೆ ಇರುವಾಗ, ಉತ್ತಮ ಉಪಕರಣಗಳು ಇಲ್ಲದಿದ್ದಾಗ, ಇಂಜಿನಿಯರಿಂಗ್ ಅಂದರೆ ಏನೆಂದೇ ತಿಳಿಯದಿರುವಾಗ ಹೇಗೆ ಮನುಷ್ಯರ ಕೈಯಿಂದ ಅದನ್ನು ಕಟ್ಟಲು ಸಾಧ್ಯವಾಗಿರಬಹುದು? ಅದು ಅನ್ಯ ಗ್ರಹ ಜೀವಿಗಳೇ ಕಟ್ಟಿರೋದು ಅಂತ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆದರೆ ಇದನ್ನು ಎಲ್ಲರೂ ನಂಬೋದಿಲ್ಲ. ಮಡೋನಾ ವಿತ್ ಸೈಂಟ್ ಗುಹ್ಯಾನು 1500 AD ಅಂದರೆ ಇವತ್ತಿನಿಂದ 500 ವರ್ಷಕ್ಕೂ ಮೊದಲು ಬಿಡಿಸಿದ ಪೇಂಟಿಂಗ್ಸ್ ಅದು. ಆ ಪೇಂಟಿಂಗ್ನಲ್ಲಿ ಏನನ್ನು ತಿಳಿಸಲಾಗಿದೆ ಅಂದರೆ, ಜೀಸಸ್ ಮಗುವಿದ್ದಾಗ ವರ್ಜಿನ್ ಮೇರಿಲಿನ್ ಅವರಿಗಾಗಿ ಪ್ರೇಯರ್ ಮಾಡುತ್ತಿರುವುದು. ಇದರಲ್ಲೇನಿದೆ ಪೇಂಟಿಂಗ್ಸ್ ಚೆನ್ನಾಗಿಯೇ ಇದೆಯಲ್ಲ ಅಂದರೆ, ಆ ಪೇಂಟಿಂಗ್ಸ್ನಲ್ಲಿ ಮೇರಿಯವರ ಭುಜದ ಮೇಲೆ ನೋಡಿದರೆ ಫ್ಲೈಯಿಂಗ್ ಸಾಸರ್ ಅಂದರೆ 6 ತಟ್ಟೆಗಳ ಪತ್ತೆಯಾಗಿದ್ದು, ಆ ಫ್ಲೈ ಸಾಸರ್ನ ಸುತ್ತ ಹಸಿರು ಬಣ್ಣದ ಬೆಳಕು ಇದ್ದು, ಕೆಳಗೆ ಒಬ್ಬರು ಅದನ್ನು ನೋಡಲಾಗದೆ ಕಣ್ಣನ್ನು ಮುಚ್ಚಿಕೊಂಡಿರೋದು ಆ ಪೇಂಟಿಂಗ್ನಲ್ಲಿದೆ. ರೈಟ್ ಬ್ರದರ್ಸ್ ಪ್ರಪಂಚದ ಮೊದಲ ವಿಮಾನವನ್ನು 100 ವರ್ಷ ಮುಂಚೆಯಷ್ಟೇ ಕಂಡುಹಿಡಿದದ್ದು. ಅಂದರೆ ಪ್ರಪಂಚದ ಮೊದಲ ವಿಮಾನ ಕಂಡುಹಿಡಿಯೋದಕ್ಕೂ 400 ವರ್ಷಗಳ ಮುಂಚಿತವೇ ಹೇಗೆ ಈ ಪೇಂಟಿಂಗ್ಸ್ನಲ್ಲಿ 6 ತಟ್ಟೆಗಳನ್ನು ಬಿಡಿಸಿದ್ದಾರೆ? ಅದಕ್ಕೆ 2 ಥಿಯರಿಗಳನ್ನು ಹೇಳಲಾಗುತ್ತೆ. ಫಸ್ಟ್ ಥಿಯರಿ ಏನಂದರೆ, ತಂತ್ರಜ್ಞಾನದಲ್ಲೋ ಬುದ್ಧಿವಂತಿಕೆಯಲ್ಲೋ ತುಂಬ ಅಡ್ವಾನ್ಸ್ಡ್ ಆಗಿದ್ದ ಏಲಿಯನ್ಸ್ ಮಗು ಜೀಸಸನ್ನು ಭೂಮಿಗೆ ತಂದು ಬಿಟ್ಟು ಹೋಗುತ್ತಿರುವ ಸಂದರ್ಭದಲ್ಲಿ ಈ ಪೇಂಟಿಂಗ್ಸ್ ಇರೋದ್ರಿಂದ ಆ ರೀತಿ 6 ತಟ್ಟೆಗಳನ್ನು ಬಿಡಿಸೋಣ ಅಂತ ಆರ್ಟಿಸ್ಟ್ ಯೋಚನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಅದಕ್ಕಾಗಿಯೇ ಜೀಸಸ್ ತುಂಬ ಬುದ್ಧಿವಂತರಾಗಿದ್ದರು ಅಂತಾನು. ಅವರಿಗೆ ಅನೇಕ ಅದ್ಭುತ ಶಕ್ತಿಗಳು ಇತ್ತು ಅಂತ ಹೇಳಿದ್ದಾರೆ. ಸೆಕೆಂಡ್ ಥಿಯರಿ ಏನಂದರೆ, ಏಲಿಯನ್ಸ್ ಭೂಮಿಗೆ ಅವಾಗವಾಗ ಬಂದು ಈಜಿಪ್ಟ್ನಲ್ಲಿರುವ ಪಿರಮಿಡ್ ಕಟ್ಟಲು ಅವರೇ ಸಹಾಯ ಮಾಡಿದ್ದಾರೆಂದು, ಅದೇ ಕಾಲದಲ್ಲಿ ಅನ್ಯಗ್ರಹ ಜೀವಿಗಳಿಗೆ ಮಾತ್ರ ಕಟ್ಟಲು ಸಾಧ್ಯ, ಆ ಕಾಲದಲ್ಲಿ ಮನುಷ್ಯರಿಗೆ ಅಷ್ಟೊಂದು ಬುದ್ಧಿ ಇರಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆಗಾಗ ಏಲಿಯನ್ಸ್ ಭೂಮಿಗೆ ಬಂದು ಹೋಗಿದ್ದಾರೆ, ಮನುಷ್ಯರನ್ನು ಎಜುಕೇಟ್ ಮಾಡಿದ್ದಾರೆ. ಅದಕ್ಕಾಗಿಯೇ ಆ ಪೇಂಟಿಂಗ್ಸ್ನಲ್ಲಿ 6 ತಟ್ಟೆಗಳನ್ನು ಬಿಡಿಸಲಾಗಿದೆ ಅಂತ ಆರ್ಟಿಸ್ಟ್ ಯೋಚನೆ ಮಾಡಿದ್ದಾರೆ ಅನ್ನೋದು ಸೆಕೆಂಡ್ ಥಿಯರಿ. ಹಾಗಾದರೆ ಪ್ರಪಂಚದ ಮೊದಲ ವಿಮಾನವನ್ನು ಕಂಡುಹಿಡಿಯೋದಕ್ಕೂ ಮೊದಲು ಆಕಾಶದಲ್ಲಿ ಹಾರುತ್ತಿದ್ದದ್ದು ಏನು ಅಂತ ನೀವೇ ಯೋಚನೆ ಮಾಡಿ. ನಗುತ್ತಿದ್ದಾರೋ ಇಲ್ವೋ ಅನ್ನೋ ಹಾಗೆ ಸಂದೇಹ ಬರುವಂತೆ ನಿಗೂಢವಾದ ನಗೆಯೊಂದಿಗೆ ಒಂದು ಕೋಣೆಯ ಯಾವುದೇ ಮೂಲೆಯಿಂದ ನೋಡಿದ್ರೂ ನಮ್ಮನ್ನೇ ನೋಡುತ್ತಿರುವ ಹಾಗೆ ಅನ್ನಿಸುವ ಪೇಂಟಿಂಗ್ಸ್ ಅಂದರೆ ಅದು ಮೊನಾಲಿಸಾ ಚಿತ್ರ. ಆ ಪೇಂಟಿಂಗ್ನಲ್ಲಿ ಮೊನಾಲಿಸಾಳ ಎಡಗಣ್ಣಲ್ಲಿ ಮೈಕ್ರೋಸ್ಕೋಪಿಕ್ ಝೂಮ್ ಅಳವಡಿಸಿ ನೋಡಿದಾಗ ಅವರ ಕಣ್ಣಲ್ಲಿ LV ಅನ್ನೋ ಒಂದು ಲೆಟರ್ಸ್ ಕಂಡು ಬಂದಿದೆ, ಬಲಗಣ್ಣಲ್ಲಿ CE ಅನ್ನೋ ಲೆಟರ್ಸ್ ಕಂಡು ಬಂದಿದೆ. LV ಅನ್ನೋದು ಪೇಂಟಿಂಗ್ಸ್ನ ಆರ್ಟಿಸ್ಟ್ ಲಿಯೋನಾರ್ಡೋ ಡಾವಿನ್ಸಿ ಅವರ ಸಿಗ್ನೇಚರ್ ಅಂದುಕೊಂಡ್ರು. CE ಅಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ.
ಅದೇ ರೀತಿ ಮೋನಾಲಿಸಾಳ ಹಿಂದಿರುವ ಸೇತುವೆಯನ್ನ ಸರಿಯಾಗಿ ಪರಿಶೀಲಿಸಿದಾಗ 72 ಅನ್ನೋ ನಂಬರ್ ಆ ಬ್ರಿಡ್ಜ್ನಲ್ಲಿ ಕ್ರಾಸ್ ಆಗಿ ಬರೆಯಲಾಗಿದೆ. ಅದರ ಮೇಲೆ 149 ಅನ್ನೋ ನಂಬರ್ ಇರೋದಾಗಿಯೂ ರಿಸರ್ಚರ್ಸ್ ಪರಿಶೀಲಿಸಿ ತಿಳಿಸಿದ್ದಾರೆ. ಈ ಸಂಖ್ಯೆಗಳು ಸಿಹಿ ಇದೆಲ್ಲ ನಮಗೆ ಏನಾದರೂ ತಿಳಿಸುತ್ತಿದೆಯೋ? ಇದು ಅಲ್ಲದೆ ಲೇಯರ್ ಆಪ್ಟಿಮೈಸೇಷನ್ ಮೆಥಡ್ನಲ್ಲಿ ಮೋನಾಲಿಸಾ ಚಿತ್ರವನ್ನು ನೋಡಿದಾಗ ಮೋನಾಲಿಸಾ ಚಿತ್ರದ ಹಿಂದೆ ಇನ್ನೊಂದು ಪೇಂಟಿಂಗ್ಸ್ ಇರೋದಾಗಿಯೋ ಅದೇ ನಿಜವಾದ ಮೋನಾಲಿಸಾ ಪೇಂಟಿಂಗ್ ಆಗಿರೋದಾಗಿಯೋ ಡಾವಿನ್ಸಿ ಹಲವಾರು ವರ್ಷ ಬಿಡಿಸಿದ ಚಿತ್ರ ಅದೇ ಮೋನಾಲಿಸಾಳೆಂದು ಹಲವು ರಿಸರ್ಚರ್ಸ್ ತಿಳಿಸಿದೆ. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಸೃಷ್ಟಿಸಲ್ಪಟ್ಟ ಮನುಷ್ಯನನ್ನು ದೇವರು ಮುಟ್ಟುತ್ತಿರುವ ಹಾಗೆ ಬಿಡಿಸಿದ ಚಿತ್ರ ಇದಾಗಿದೆ. ಇದನ್ನು ಬಿಡಿಸಿದವರು ಮೈಕಲ್ ಆಂಜಲೋ. ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ನೋಡಿದಾಗಲೇ ಈ ದೇವರ ರೀತಿ ಬಿಡಿಸಲಾಗಿರುವ ಚಿತ್ರದಲ್ಲಿ ದೇವರ ಹಿಂಭಾಗದಲ್ಲಿರುವ ಬಟ್ಟೆಯ ಶೇಪ್ ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅದು ಮಾನವನ ಮೆದುಳಿನ ಆಕಾರ. ಈ ಚಿತ್ರವನ್ನು ನೋಡಿ ಮೈಕಲ್ ಆಂಜಲೋರವರ ಬೇರೆ ಚಿತ್ರಗಳನ್ನು ಗಮನಿಸಿದ ಎಲ್ಲ ಚಿತ್ರದಲ್ಲೂ ಕಿಡ್ನಿ ಸ್ಪೈನಲ್ ಕಾರ್ಡ್ ಅಂತ ಅವರು ಇಂಡೈರೆಕ್ಟ್ ಆಗಿ ಮಾನವನ ಆಂತರಿಕ ಅಂಗಗಳನ್ನು ಸೂಚಿಸುವ ಹಾಗೆ ಎಲ್ಲ ಚಿತ್ರದಲ್ಲೂ ಬಿಡಿಸಿದ್ದಾರೆ. ನಾವೆಲ್ಲ ಅಂದುಕೊಂಡಿರೋದು ನಾವೆಲ್ಲ ಈಗ ತಾನೇ ಮೆಡಿಕಲ್ ಕಾಲೇಜನ್ನೆಲ್ಲ ಕಟ್ಟಿ ಮಾನವರ ಅಂಗಗಳ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ ಅಂತ. ಆದರೆ ಮೈಕಲ್ ಏಂಜಲೋ ಅವರು ಹಲವು ವರ್ಷಗಳ ಹಿಂದೆಯೇ ಡೆಡ್ ಬಾಡೀಸ್ಗಳನ್ನು ಅವರ ಮನೆಗೆ ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ಒಳಗಿರುವ ಅಂಗಗಳ ಬಗ್ಗೆ ಅಧ್ಯಯನ ನಡೆಸಿ ಅನೇಕ ಚಿತ್ರಗಳಿಗೆ ಬೇಸ್ ಐಡಿಯಾ ಆಗಿ ಮಾನವನ ಅಂಗಗಳನ್ನಿಟ್ಟೇ ಬಿಡಿಸಿದ್ದಾರಂತೆ. ಮೈಕಲ್ ಏಂಜಲೋ ಅವರಿಗೆ ನಿಜ ಜೀವನದಲ್ಲಿ ದೇವರ ನಂಬಿಕೆಯೇ ಇಲ್ಲ. ಅವರು ಈ ಪೇಂಟಿಂಗ್ಸ್ನಲ್ಲಿ ಏನನ್ನು ತಿಳಿಸಲು ಬಂದಿದ್ದಾರೆ ಅಂದರೆ ಏಕೆ ಮೆದುಳಿನ ಆಕಾರದಲ್ಲಿ ದೇವರನ್ನು ಇಟ್ಟಿದ್ದಾರೆ ಅಂದರೆ ದೇವರು ಅನ್ನೋದು ನಮ್ಮ ಮೆದುಳಿನಲ್ಲಿ ಮನಸ್ಸಿನಲ್ಲಿ ಮಾತ್ರ ಇದೆ, ನಿಜ ಜೀವನದಲ್ಲಿ ಇಲ್ಲ ಅಂತ ಹೇಳೋದನ್ನು ನೋಡುವವರಿಗೆ ಗೊತ್ತಾಗಬೇಕು ಅಂತ ಇಂಡೈರೆಕ್ಟಾಗಿ ಈ ರೀತಿ ಚಿತ್ರದಲ್ಲಿ ಅವರು ತಿಳಿಸಿದ್ದಾರೆ ಅಂತ ಕೆಲವರು ನಂಬಿದ್ದಾರೆ. ಕ್ವೀನ್ ಎಲಿಜಬೆತ್ ಫಸ್ಟ್ ಅವರ ಈ ಪೇಂಟಿಂಗ್ಸ್ ತುಂಬಾ ನಿಗೂಢವಾದದ್ದು. ಈ ಪೇಂಟಿಂಗನ್ನು ಸಾಮಾನ್ಯವಾಗಿ ನೋಡುವಾಗ ಒಂದು ರಾಣಿ ಕುಳಿತಿರುವ ಹಾಗೆಯೋ ಅವರ ಮುಂದೆ ಒಬ್ಬ ಮೆಜಿಷಿಯನ್ ಮ್ಯಾಜಿಕ್ ಮಾಡುತ್ತಿರುವ ಹಾಗೆಯೋ ಗೋಚರಿಸುತ್ತೆ. ಆದರೆ ಎಕ್ಸರೆ ಮೆಥಡ್ನಲ್ಲಿ ಈ ಎಲಿಜಬೆತ್ ಫೋಟೋ ನೋಡಿದಾಗ ಈ ಚಿತ್ರದ ಹಿಂದೆ ಹ್ಯೂಮನ್ ಸ್ಕಲ್ಸ್ ಅಂದರೆ ಮಾನವರ ಅಸ್ಥಿಗಳು ಪತ್ತೆಯಾಗಿದೆ. ಅದನ್ನು ಆರ್ಟಿಸ್ಟ್ ರಾಣಿಗೆ ಗೊತ್ತಿಲ್ಲದಂತೆ ಬಿಡಿಸಬೇಕು. ಆದರೆ ಹಲವು ವರ್ಷ ಆದ ನಂತರ ಬರೋ ಜನರಿಗೆ ಈ ವಿಷಯ ತಿಳಿಯಬೇಕು ಅಂತ ಮೊದಲು ಆಸ್ತಿಗಳನ್ನು ಬಿಡಿಸಿ ಆ ನಂತರ ಅದನ್ನು ಅಳಿಸಿ ಅದರ ಮೇಲೆ ಈ ಚಿತ್ರ ಬಿಡಿಸಿದ್ದಾರೆ. ಹಾಗಾದರೆ ಈ ಪೇಂಟಿಂಗಲ್ಲಿ ಏನನ್ನು ಹೇಳಲಾಗುತ್ತಿದೆ, ಏಕೆ ಈ ಮಾನವರ ಅಸ್ಥಿಗಳನ್ನು ನಿಗೂಢವಾಗಿ ಬಿಡಿಸಿದ್ದಾರೆ ಅಂತ ನೋಡುವಾಗ ಎಲಿಜಬೆತ್ ಅನ್ನೋ ರಾಣಿ ಮಾಟಮಂತ್ರಗಳಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ದಾಗಿಯೋ ಮೊದಲ ಬಾರಿಗೆ ಸತ್ತು ಹೋದವರೊಂದಿಗೆ ಮಾತನಾಡಿದ್ದೋ ಎಲಿಜಬೆತ್ ಅವರ ಕಾಲದಲ್ಲಿ ನಡೆದಿರೋದಾಗಿಯೂ ಒಂದು ರಿಸರ್ಚರ್ಸ್ ತಿಳಿಸಿದೆ. ಇದನ್ನು ಅವರು ಮಾಡಲು ಅವರ ಊರಲ್ಲಿದ್ದಂತಹ ಅನೇಕರನ್ನು ಈ ಮಾಟ ಮಂತ್ರಗಳಿಗೆ ನರಬಲಿ ರೂಪದಲ್ಲಿ ಮನುಷ್ಯರನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅದು ಹಲವು ವರ್ಷಗಳ ನಂತರ ಬರೋ ಜನರಿಗೆ ತಿಳಿಯಬೇಕು ಅಂತ ಈ ಆರ್ಟಿಸ್ಟ್ ಇದನ್ನು ನಿಗೂಢ ರೀತಿಯಲ್ಲಿ ಬಿಡಿಸಿದ್ದಾರೆ. ಇವತ್ತು ಇಲ್ಮುನಾಟಿ ಇರೋ ರೀತಿಯಲ್ಲಿ ಹಣ ಹಾಗೂ ಅಧಿಕಾರ ಹೆಚ್ಚಾಗಿದ್ದ ವ್ಯಕ್ತಿಗಳು ಆ ಕಾಲದಲ್ಲಿ ಜನರು ಏನನ್ನು ಯೋಚನೆ ಮಾಡಬೇಕೋ ಜನರ ಕೈಯಿಂದ ಏನನ್ನು ಮಾಡಿಸಬೇಕು ಅಂತ ಡಿಸೈಡ್ ಮಾಡೋದಕ್ಕಂತಾನೇ ಕೆಲವು ಸೀಕ್ರೆಟ್ ಸೊಸೈಟಿಗಳು ಇದ್ದವು. ಈ ಪೇಂಟಿಂಗ್ಸ್ನಲ್ಲಿ ಮೋಜಾರ್ಟ್ ಅನ್ನುವ ಒಬ್ಬ ಸಂಗೀತಕಾರನನ್ನು ಚಿಕ್ಕ ವಯಸ್ಸಿನಲ್ಲಿ ಬಿಡಿಸಿದ್ದು. ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ನೋಡಿದಾಗಲೇ ಅವರು ಅವರ ಕೈಯನ್ನು ಶರ್ಟ್ನ ಒಳಗೆ ಅವಿತಿಟ್ಟುಕೊಂಡೇ ಿರುತ್ತಾರೆ. ಈ ಪೇಂಟಿಂಗ್ಸನ್ನು ನೋಡಿ ಸುಳಿವು ಹುಡುಕುತ್ತಿರಬೇಕಾದ್ರೇನೆ ಹಲವು ಜನರ ಪೇಂಟಿಂಗ್ಸ್ಗಳು ಇದೇ ರೀತಿಯಲ್ಲಿ ಕಾರಣವೇ ಇಲ್ಲದೆ ಅವರ ಕೈಯನ್ನು ಬೇಕು ಅಂತಾನೇ ಶರ್ಟ್ನ ಒಳಗೆ ಇಟ್ಟುಕೊಂಡಿರುವ ಚಿತ್ರಗಳು ಸಿಕ್ಕಿದೆ.
ಯಾಕೆ ಈ ರೀತಿ ಬಿಡಿಸಿದ್ದಾರೆ ಎಂದು ನೋಡುವಾಗ ಈಗ ಯಾರಾದರೂ ನಮ್ಮ ಹತ್ತಿರ ಬಂದು ನಿನ್ನ ಹತ್ತಿರ ಏನಾದರೂ ಇದೆಯಾ ಅಂದರೆ ಕೈಯನ್ನು ತೋರಿಸಿ ನೋಡಿ ಏನೂ ಇಲ್ಲ ಅಂತೀವಲ್ಲ ಅದೇ ರೀತಿ ಸೀಕ್ರೆಟ್ ಸೊಸೈಟಿಯಲ್ಲಿರುವವರೆಲ್ಲ ನಮ್ಮ ಹತ್ತಿರ ಹೇಳದೆ ಇರುವಂಥದ್ದು ಏನೋ ಇದೆ ಅಂತ ಹೇಳೋದಕ್ಕಂತಾನೆ ಅವರು ಅವರ ಕೈಯನ್ನು ಶರ್ಟ್ನ ಒಳಗೆ ಇಟ್ಟುಕೊಂಡಿದ್ದಾರೆ ಇದೇ ರೀತಿ ಚಿತ್ರವಿರುವ ಮನುಷ್ಯರನ್ನೆಲ್ಲ ಒಟ್ಟುಗೂಡಿಸಿ ನೋಡುವಾಗ ಇವಾಗ ಇಲುಮಿನಾಟಿ ಇರೋ ರೀತಿ ಅಂದು ಫ್ರೀ ಮೇಸನ್ಸ್ ಅನ್ನು ಸೀಕ್ರೆಟ್ ಸೊಸೈಟಿ ಇತ್ತಂತೆ ಅದರ ಮೆಂಬರ್ಸ್ಗಳು ಇವರೆಲ್ಲರೂ ಅನ್ನೋದು ಕೊನೆಗೆ ತಿಳಿದು ಬಂದಿದೆ ಇದು ವೀಕ್ಷಕರೇ ನಿಗೂಢ ವರ್ಣಚಿತ್ರಗಳ ಸ್ಟೋರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ